ಹಲೋ ಇವ್ರ ಬೆಂಗಳೂರು ಇನ್ಸ್ಟಾ ಆಫ್ ಟೆಕ್ನಾಲಜಿ ಸ್ಟೂಡೆಂಟ್ಸ್ ಒಂದು ಪಿಟಿಷನ್ನ ಫೈಲ್ ಮಾಡಿದರು ಹೈಕೋರ್ಟ್ನಲ್ಲಿ ಯು ಜಿ ಸಿ ಗೈಡ್ಲೈನ್ಸ್ನ ಚಾಲೆಂಜ್ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ಇವತ್ತು ಅದ್ರ ಬಗ್ಗೆ ತುಂಬ ದೊಡ್ಡ ಡಿಸ್ಕಷನ್ ಇಡೀತು ಅದನ್ನು ಚಿಕ್ಕದಾಗಿ ಹೇಳ್ತೀನಿ ಒಂದೆರಡು ನಿಮಿಷದಲ್ಲಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇವತ್ತು ಜಸ್ಟಿಸ್ ಸುನಿಲ್ ಅವರು ಈ ಚರ್ಚೆಯನ್ನು ಮುನ್ನಡೆಸಿದರು ಪಿಟಿಷನರ್ಸ್ ಪರವಾಗಿ ಅಡ್ವೊಕೇಟ್ ಭಾರ್ಗೋ ಭಟ್ ಅವರು ಮಾತಾಡ್ತಾರೆ ಅಡ್ವೊಕೇಟ್ ಭಟ್ ಅವರು ಆನ್ಲೈನ್ ಎಕ್ಸಾಮಿನೇಷನ್ ಆಪ್ಷನ್ಸ್ ಬಗ್ಗೆ ಕೇಳ್ತಾರೆ ಅದಕ್ಕೆ ಜಸ್ಟಿಸ್ ಅವರು ಯು ಜಿ ಸಿ ಗೈಡ್ಲೈನ್ಸ್ನಲ್ಲಿ ಇದಕ್ಕೆ ಆಪ್ಷನ್ ಅವೈಲೇಬಲ್ ಇದೆಯಾ ಅಂತ ಕೇಳ್ತಾರೆ ಅಡ್ವೊಕೇಟ್ ಭಟ್ ಅವರು ಎಲ್ಲ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ ಅಂತ ಗೈಡ್ಲೈನ್ಸನ್ನು ನೋಡ್ಕೊಂಡು ಹೇಳ್ತಾರೆ ಅದಕ್ಕೆ ಜಸ್ಟಿಸ್ ಅವರು ಈ ಗೈಡ್ಲೈನ್ಸ್ ನಮ್ಮ ಯೂನಿವರ್ಸಿಟಿಗೆ ಕೂಡ ಇಶ್ಯೂ ಮಾಡಿದ್ದಾರೆ ಅಂತ ಅದಕ್ಕೆ ಬಟ್ಟವರು ಹೌದು ಅಂತ ಹೇಳ್ತಾರೆ ಬಟ್ಟವರು ವಿ ಟಿಯು ಯಾವತ್ತೂ ಹೇಳಲ್ಲ ಏನಂತೆ ಬರೀ ಆಫ್ಲೈನ್ ಎಕ್ಸಾಮ್ಸ್ ಮಾತ್ರ ಕಂಡಕ್ಟ್ ಮಾಡ್ತಿದ್ದಾರೆ ಅಂತ ಕರ್ನಾಟಕ ಸ್ಟೇಟ್ನಲ್ಲಿ ಆಫ್ಲೈನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು ತುಂಬ ಕಷ್ಟ ಟ್ರಾವೆಲ್ ಇಸ್ ಪ್ರಾಬ್ಲಮ್ ಸ್ಟೇ ಈಸ್ ಪ್ರಾಬ್ಲಮ್ ಫೋರ್ಟೀನ್ ಡೇ ಹೋಮ್ ಕ್ವಾರಂಟೈನ್ ಇಸ್ ಥರ ಇಂಥರೆಲ್ಲ ಹೇಳ್ತಾರೆ ಈಗ ದವರು ಏನು ಆಫ್ಲೈನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಆನ್ಲೈನ್ ಕೂಡ ಕಂಡಕ್ಟ್ ಮಾಡಬೇಕು ಎಕ್ಸಾಮ್ಸ್ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ಹೈಕೋರ್ಟ್ ಓ ಆಫ್ಲೈನ್ ಮತ್ತು ಆನ್ಲೈನ್ ಎಕ್ಸಾಮ್ಸ್ನ ಎರಡನ್ನೂ ಕಂಡಕ್ಟ್ ಮಾಡಬೇಕು ನೋಡೋಣ ಯೂನಿವರ್ಸಿಟಿದ್ರು ಏನು ರಿಪ್ಲೈ ಕೊಡ್ತಾರೆ ಅಂತ ಅಂತ ಹೇಳಿದ್ರು ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಡೆಯುತ್ತೆ ನಾನು ಸ್ವಲ್ಪ ಎಗರ್ಸ್ತಿದ್ದೀನಿ ಇದು ತುಂಬ ಉದ್ದ ಆಗುತ್ತೆ ಐದಾರು ನಿಮಿಷ ಆದರೆ ನೀವು ಯಾರು ನೋಡಲ್ಲ ಅದಕ್ಕೆ ಒಂದು ಎರಡು ನಿಮಿಷದೊಳಗೆ ಮುಗಿಸ್ಬೇಕು ಅಂತ ಬೇಕ್ ಮಾಡ್ತಿದ್ದೀನಿ ಅದಕ್ಕೆ ನಮ್ಮ ಅಡ್ವೊಕೇಟ್ ಇ ಟಿಯು ಹನ್ನೆರಡು ಕಾಲೇಜಸ್ ಅಫಿಲೇಟ್ ಆಗಿರೋಂಥ ಕಾಲೇಜಸ್ಗೆ ಆನ್ಲೈನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ಅಲೋ ಮಾಡಿದೆ ಅಂತ ಹೇಳ್ತಾರೆ ಎಪ್ಪತ್ತು ಸಾವಿರ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ಗೆ ಅಟೆಂಡ್ ಆಗ್ತಿದ್ದಾರೆ ಅರೌಂಡ್ ಒನ್ ಲ್ಯಾಕ್ ಸ್ಟೂಡೆಂಟ್ಸ್ ಬ್ಯಾಕ್ಲಾಗ್ಸ್ಗೆ ಅಟೆಂಡ್ ಆಗ್ತಿದ್ದಾರೆ ಮೊದಲನೇ ಇಶ್ಯೂ ಏನಂದರೆ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಎರಡನೇದು ಆನ್ಲೈನ್ ಎಕ್ಸಾಮ್ಸ್ ತಗೊಂಡಿರೋ ಸ್ಟೂಡೆಂಟ್ಸ್ನ ಮಾನಿಟರ್ ಮಾಡೋದು ಅದಕ್ಕೆ ಹೈಕೋರ್ಟ್ ಕೇಳುತ್ತೆ ನೀವು ಎರಡು ಹೈ ಫಿಸಿಕಲ್ ಮತ್ತು ಆನ್ಲೈನ್ ಎಕ್ಸಾಮ್ಸ್ ಎರಡು ನಡೆಸ್ಬೋದಾ ಅಂತ ಕೇಳ್ತಾರೆ ಅದಕ್ಕೆ ಅಡ್ವೊಕೇಟ್ ಅವರು ಹೇಳ್ತಾರೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ಆನ್ಲೈನ್ ಎಕ್ಸಾಮ್ಸ್ಗೆ ಆನ್ಲೈನ್ ಇಂಟ್ರನೆಸ್ ಎಕ್ಸಾಮ್ಸ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಂಥದ್ರಲ್ಲಿ ಆನ್ಲೈನ್ ಫೈನಲ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡೋದು ಕಷ್ಟ ಆಗಲ್ಲ ಅದಕ್ಕೆ ಹೈಕೋರ್ಟ್ ಹೇಳುತ್ತೆ ಸಿಚುವೇಶನ್ ಯಾವಾಗ ನಾರ್ಮಲ್ ಆಗುತ್ತೆ ಅಂತ ಗೊತ್ತಿಲ್ಲ ನವೆಂಬರ್ ಆಗ್ಬೋದು ಡಿಸೆಂಬರ್ ಆಗ್ಬೋದು ಆದ್ದರಿಂದ ಯೂನಿವರ್ಸಿಟಿನವರು ಆನ್ಲೈನ್ ಮತ್ತು ಆಫ್ಲೈನ್ ಎರಡಕ್ಕೂ ಆಪ್ಷನ್ ಕೊಡಬೇಕು ಅಂತ ಹೇಳಿದ್ರು ಅದಕ್ಕೆ ಹೈಕೋರ್ಟ್ ಇನ್ನೊಂದು ಸಜೆಸ್ಟ್ ಮಾಡುತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಲ್ದಂಗೆ ಮಾಡಬೇಕು ಆ ಥರ ಅದು ಒಂದು ಪ್ರೊಸೆಸ್ನ ಡಿಸೈನ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಅಡ್ವೊಕೇಟ್ ಭಟ್ ಹೇಳ್ತಾರೆ ಕ್ರೈಸ್ಟ್ ಕಾಲೇಜ್ ಕೂಡ ಆನ್ಲೈನಲ್ಲಿ ಎಕ್ಸಾಮ್ಸ್ ಮುಗಿಸಿದೆ ಇಂಥ ಸಿಚುವೇಷನಲ್ಲಿ ಕ್ರಿಯೇಟಿವ್ ಸೊಲ್ಯೂಷನ್ ಇಂದ ಬರಬೇಕು ಯೂನಿವರ್ಸಿಟಿ ಅಂತ ಹೇಳ್ತಾರೆ ಮತ್ತು ಅದ್ರ ಜೊತೆಗೆ ಅವ್ರು ಹೇಳ್ತಾರೆ ವೈವ ಕೂಡ ಆನ್ಲೈನಲ್ಲಿ ಕಂಡಕ್ಟ್ ಮಾಡ್ತಿದ್ರೆ ಅದ್ರ ಜೊತೆಗೆ ಎಲ್ಲ ಎಕ್ಸಾಮ್ಸ್ನು ಆನ್ಲೈನಲ್ಲಿ ಯಾಕೆ ಕಂಡಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಅಡ್ವೊಕೇಟ್ ಭಟ್ ಇನ್ನೊಂದು ವಿಷಯ ಹೇಳ್ತಾರೆ ಯೂನಿವರ್ಸಿಟಿ ಪ್ರಾವಿಜನಲ್ ಡಿಗ್ರಿನೇ ಕೊಡಬೇಕು ಎಕ್ಸಾಮ್ಸ್ನ ಇನ್ ಪೀರಿಯಡ್ ಆಫ್ ಟೈಮ್ ಕಂಡಕ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಎಚ್ ಸಿ ಹೇಳ್ತಾರೆ ಪ್ರಾವೇಶ್ನಲ್ ಡಿಗ್ರಿ ಕೊಡೋಕೆ ಸಾಧ್ಯ ಇಲ್ಲ ಅಂತ ತುಂಬ ಡಿಸ್ಕಷನ್ ನಡೆಯುತ್ತೆ ಆದಷ್ಟು ನಾನು ಎಲ್ಲ ಎಗಿಸಿದ್ದೀನಿ ಪಾಯಿಂಟ್ಸ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೇಳಿದ್ದೀನಿ ಈ ಮೀಟಿಂಗ್ ನಾಳೆಗೆ ಕಂಟಿನ್ಯೂ ಆಗುತ್ತೆ ವಿ ಟಿ ಯು ಇದಕ್ಕೆ ರಿಪ್ಲೈ ಮಾಡಲೇಬೇಕು ಆನ್ಲೈನ್ ಎಕ್ಸಾಮ್ಸ್ನ ಯಾಕೆ ಕಂಡಕ್ಟ್ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ನೀವು ವೈವಾ ಆನ್ಲೈನಲ್ಲಿ ಕಂಡಕ್ಟ್ ಮಾಡ್ತೀರಾ ಬೇರೆ ಎಕ್ಸಾಮ್ಸ್ನ ಯಾಕೆ ಕಂಡಕ್ಟ್ ಮಾಡೋಕ್ಕಾಗಲ್ಲ ಅಂತ ಅದ್ರ ಜೊತೆಗೆ ಗೌರ್ಮೆಂಟ್ ಕೂಡ ಸ್ಟೂಡೆಂಟ್ಸ್ಗೆ ಕ್ವಾರಂಟೈನ್ ರಿಲ್ಯಾಕ್ಸೇಷನ್ನ ಕೊಡಬೇಕು ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡಿ ಅಂತ ಹೇಳ್ತಾರೆ ನಾಳೆ ಇದ್ರ ಬಗ್ಗೆ ಒಂದು ಮೀಟಿಂಗ್ ಇರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಎಕ್ಸಾಮ್ಸ್ ನಡೀಬೇಕೋ ಬೇಡವೋ ಅಂತ ಚರ್ಚೆ ಆಗ್ತಿದೆ ಇಲ್ಲಿ ಆನ್ಲೈನ್ ಎಕ್ಸಾಮ್ಸ್ ಕೊಡಬೇಕೋ ಬೇಡವೋ ಅಂತ ಚರ್ಚೆ ಆಗ್ತಿದೆ ಹೈಕೋರ್ಟ್ನಲ್ಲಿ ಹೈಕೋರ್ಟಿನ ಚರ್ಚೆ ನಾಳೆ ಕಂಟಿನ್ಯೂ ಆಗುತ್ತೆ ಸುಪ್ರೀಂ ಕೋರ್ಟಿನ ಡಿಸಿಷನ್ ಹದಿನಾಲ್ಕನೇ ತಾರೀಕು ಬರ್ಬೋದು ನೋಡೋಣ ಏನು ಬರುತ್ತೆ ಅಂತ ಥರ ವೀಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ವೀಡಿಯೋ ಇನ್ಫಾರ್ಮೇಟಿವ್ ಅನ್ಸಿಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಥರ ಯಾರು ವೀಡಿಯೋ ಮಾಡಲ್ಲ ಹೆಚ್ಚಿನ ವೀಡಿಯೋಸ್ ಬೇಕು ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಸಗೋಣ ಬಾಯ್